ಹಾಯ್ ಫ್ರೆಂಡ್ಸ್, ಇವತ್ತು ಸ್ಪೆಷಲಾಗಿ ಎಗ್ ಕಬಾಬ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊಟ್ಟೆ ಕಬಾಬ್ ಮಾಡಲಿಕ್ಕೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಆಲೂಗಡ್ಡೆ, ಮತ್ತು 4 ಮೊಟ್ಟೆ, ಎರಡನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಆಲೂಗಡ್ಡೆನ. ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಇದು. ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ 1-2 ಈರುಳ್ಳಿ ಹಾಕೊಳ್ತಾ ಇದ್ದೀನಿ. 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ 1/2 ಸ್ಪೂನ್ ಅಷ್ಟು ಉಪ್ಪು, 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ, 1/2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ್ಮೇಲೆ 1/2 ಟೀಸ್ಪೂನ್ ಅಷ್ಟು ಪೆಪ್ಪರ್, 1/2 ಟೀಸ್ಪೂನ್ ಅಷ್ಟು ಖಾರ ಪುಡಿ, 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತ ಹೇಳಿದ್ರೆ ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನಾದ್ರೂ ಬೇಕಾದ್ರೆ ಸ್ವಲ್ಪ ಹಾಕೋಬೇಕು. 1-2 ನಿಮಿಷ ಆದ್ಮೇಲೆ ಆಫ್ ಮಾಡ್ಕೊಳ್ಳೋಣ. ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಆಲೂಗಡ್ಡೆ ಎಲ್ಲ ಸ್ವಲ್ಪ ತಣ್ಣಗಾಗ್ಲಿ, ಒಂದು ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೊಂಡ್ಬಿಡೋಣ, ಬೇಗ ತಣ್ಣಗಾಗುತ್ತೆ. ಆಲೂಗಡ್ಡೆ ತಣ್ಣಗಾಗಿದೆ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನಾದರೂ ಆಲೂಗಡ್ಡೆದು ಲಂಪ್ಸ್ ಏನಾದರೂ ಇದ್ರೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ರೆಡಿ ಇದೆ. ಈಗ ಒಂದು ಸ್ವಲ್ಪ ಇದನ್ನ ಈ ತರ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಮೊಟ್ಟೆನ ಈ ತರ ಸ್ಟಫ್ ಮಾಡ್ಕೋಬೇಕು. ಈ ತರ ರೋಲ್ ಮಾಡಿಕೊಂಡು ಇಟ್ಕೊಬೇಕು. ಇದನ್ನ ಮೊಟ್ಟೆಲಿ ಒಂದ್ಸತಿ ಡಿಪ್ ಮಾಡಬೇಕು. ಮೊಟ್ಟೆಗೆ 1/4 ಟೀಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಂಡು ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ತರ ಮೊಟ್ಟೆಲಿ ರೋಲ್ ಮಾಡಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಒಂದ್ಸತಿ ರೋಲ್ ಮಾಡ್ಕೋಬೇಕು. ಚೆನ್ನಾಗಿ ಕೋಟ್ ಆಗ್ಬೇಕಿದು. ಈ ತರ ಒಂದೇ ಕೋಟ್ ಮಾಡಿಕೊಂಡ್ರು ಪರವಾಗಿಲ್ಲ, ಅಥವಾ 2 ಕೋಟ್ ಮಾಡೋದಾದ್ರೆ ಇನ್ನೊಂದ್ಸತಿ ಮೊಟ್ಟೆಲಿ ಈ ತರ ಡಿಪ್ ಮಾಡಿಕೊಂಡು ಪುನಃ ಇದರಲ್ಲಿ ರೋಲ್ ಮಾಡ್ಕೋಬೇಕು ಬ್ರೆಡ್ ಕ್ರಮ್ಸ್ ಅಲ್ಲಿ. ಮೇಲೆ ಕೋಟಿನ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ 2 ಸರ್ತಿ ಕೋಟ್ ಮಾಡಿಕೊಂಡ್ರೆ. ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಬ್ರೆಡ್ ಕ್ರಮ್ಸ್ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಈ ತರ ಎಲ್ಲ ರೆಡಿ ಮಾಡಿ 1 ಪ್ಲೇಟ್ ಎಲ್ಲ ಹಾಕಿ ಇಟ್ಕೊಳ್ಳೋಣ. ಇದೇ ತರ ಎಲ್ಲ ಮೊಟ್ಟೆನು ಮಾಡಿ ಇಟ್ಕೊಬೇಕು. ಒಂದು ಕಪ್ ಎಣ್ಣೆ ಹಾಕೊಂಡಿದ್ದೀನಿ,
ಎಣ್ಣೆ ಬಿಸಿ ಆದ್ಮೇಲೆ ಒಂದೊಂದೇ ಹಾಕೊಳ್ಳೋಣ. ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ, ಬ್ರೆಡ್ ಕ್ರಮ್ಸ್ ಎಲ್ಲ ಬೇಗ ಕಪ್ಪಗಾಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋಣ. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 2 ಮಿನಿಟ್ಸ್ ಎಲ್ಲ ಆಗ್ಬಿಡುತ್ತೆ. ಎಲ್ಲ ಬೇಯಿಸ್ಕೊಂಡು ಹಾಕಿದ್ರಿಂದ ಬೇಗ ಆಗುತ್ತೆ. ಎಣ್ಣೆ ಮಾತ್ರ ತುಂಬ ಬಿಸಿ ಎಣ್ಣೆಗೆ ಹಾಕೊಂಡ್ಬಿಡ್ಬೇಡಿ, ಸ್ವಲ್ಪ ಒಂದು ಮೀಡಿಯಂ ಬಿಸಿ ಆದಾಗ ಹಾಕೋಬೇಕು. ಎಲ್ಲ ಸೈಡು ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಸೈಡ್ ಫ್ರೈ ಆಗಿದೆ, ತೆಗೆಯೋಣ. ಇದೇ ತರ ಎಲ್ಲ ಮಾಡಿ ಇಟ್ಕೊಬೇಕು. ಎಗ್ ಕಬಾಬ್ ರೆಡಿ ಇದೆ, ತುಂಬ ರುಚಿಯಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಸಾಯಂಕಾಲ ಹೊತ್ತು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.